ಮಾರ್ನಿಂಗ್ ಎಲ್ರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಪ್ಸ್. ಇವತ್ತು ಬುಧವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಸ್ನಾನ ಆಯ್ತು, ಪೂಜೆ ಮುಗಿಸ್ಬೇಕು, ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಬೇಕು. ರೆಗ್ಯುಲರ್ ರುಟೀನ್ ನಿಮ್ ಜೊತೆ ಇದನ್ನ ನಾನು ಶೇರ್ ಮಾಡ್ತಾನೆ ಇದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಬ್ರೇಕ್ಫಾಸ್ಟ್ ತೋರಿಸೋಣ ಅಂತ ಅನ್ಕೊಂಡೆ. ಬಟ್ ಬ್ರೇಕ್ಫಾಸ್ಟ್ ಒಂದು ಸ್ಪೆಷಾಲಿಟಿ ಇದೆ, ಅದು ಇನ್ನೊಂದು ಕಮಿಂಗ್ ವೀಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತು ನಾನು ಮಾಡಿರೋ ದೋಸೆ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಸುಮಾರು ಹತ್ತು ವರ್ಷದ ನಂತರ ನಾನು ಒಬ್ಬಳೆ ಟ್ರಾವೆಲ್ ಮಾಡ್ತಾ ಇರೋದು ಬ್ಯಾಂಗ್ಳೂರಿಗೆ. ನಾನು ಹೇಳಿದೆ ಬ್ಯಾಂಗ್ಳೂರಿಗೆ ಬರ್ತಿದ್ದೀನಿ ಈ ವೀಕೆಂಡ್ ಅಂತ ನಿಮಗೆಲ್ಲ ಹೇಳಿದೆ. ಟ್ರಾವೆಲ್ ಮಾಡ್ತಾ ಇರೋದು ಒಬ್ಬಳೆ ಮಾಡ್ತಾ ಇಲ್ಲ, ಈ ಸಲ ಒಬ್ಬಳೆ ಮಾಡ್ತಾ ಇಲ್ಲ, ಅರ್ಚನಾ ಇರ್ತಾಳೆ ಜೊತೆಲಿ. ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿಯಿಂದ ನಾನು ಒಬ್ಬಳೆ ಹೋಗ್ತಾ ಇರೋದು. ಯಾವಾಗಲೂ ಏನಾಗುತ್ತೆ, ಪ್ಯಾಕಿಂಗ್ ಮಾಡುವಾಗ ಎಲ್ಲರದ್ದು ಪ್ಯಾಕಿಂಗ್ ಮಾಡ್ತೀವಿ, ಕೆಲವೊಂದು ಒಟ್ಟಿಗೆ ಇಡ್ತೀವಿ, ಕೆಲವೊಂದು ಸಪ್ರೇಟ್ ಮಾಡ್ತೀವಿ, ಈ ಥರ ಆಗ್ತಾ ಇರುತ್ತೆ. ಬಟ್ ಇದೊಂಥರ ಸೋಲೋ ಟ್ರಾವೆಲ್. ಸೊ ಹೆಣ್ಮಕ್ಳು ಟ್ರಾವೆಲ್ ಮಾಡುವಾಗ ಏನೆಲ್ಲ ಕ್ಯಾರಿ ಮಾಡಬೇಕು ಅಥವಾ ಪ್ಯಾಕಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದು ಕೆಲವೊಂದು ನನ್ನ ರೀತಿಯಲ್ಲಿ, ನಾನು ಮಾಡ್ಕೊಳ್ಳೋ ರೀತಿಯಲ್ಲಿ ನಿಮಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ ಕೂಡ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಪ್ಯಾಕಿಂಗ್ ಮಾಡ್ತೀನಿ, ಆಗ ನಿಮಗೆ ತೋರಿಸ್ತೀನಿ ನಾನು ಏನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಳೆ ತ್ರೀ ಡೇಸ್ಗೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಎಸ್ ತ್ರೀ ಡೇಸ್ಗೆ. ಸೊ ತ್ರೀ ಡೇಸ್ಗೆ ನಾನು ಏನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿದಾಗ ಏನು ಗೊತ್ತಾ, ನಿಮಗೂ ಕೂಡ ನೆಕ್ಸ್ಟು ಟ್ರಾವೆಲ್ ಮಾಡುವಾಗ ಒಂದು ಐಡಿಯಾ ಬರುತ್ತೆ, ಓಕೆ ನಾನು ಇದನ್ನು ಇಟ್ಕೋಬೇಕಿತ್ತು, ಇಟ್ಕೋಬೇಕು ಅಂತ ನಿಮಗೂ ಒಂದು ಅನಿಸಿಕೆ, ಅದು ಐಡಿಯಾ ಬಂದ್ಬಿಡುತ್ತೆ. ಸೊ ಅದೇ ಥರ ನಿಮಗೆ ಎಷ್ಟೊಂದು ವಿಷಯಗಳನ್ನು ತಿಳಿಸ್ಬೇಕು. ಮತ್ತೆ ಕೊರೋನಾ ಎಲ್ಲ ಬರ್ತಾ ಇದಲ್ವಾ, ಎಲ್ಲ ರೀತಿ ಪ್ರಿಕಾಷನ್ಸ್ ಕೂಡ ನಾವು ಇಟ್ಕೋಬೇಕು. ಸೊ ಆ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಇದು. ಒಬ್ಬರೇ ಟ್ರಾವೆಲ್ ಮಾಡ್ತೀವಿ ಅಂದಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಕ್ಯಾಶು ಕಾರ್ಡ್ಸು ನಾವೇ ಕ್ಯಾರಿ ಮಾಡಬೇಕಾಗತ್ತೆ, ಲೂಸ್ ಕರೆನ್ಸಿನೂ ಬೇಕು, ಕಾರ್ಡ್ಸು ಬೇಕು. ಈ ಥರ ಏನೇ ಮೊಬೈಲ್ ಇದೆ ಅಂದರೂ ನಮಗೆ ಬ್ಯಾಕಪ್ ಆಗಿ ಮೊಬೈಲ್ ಮಿಸ್ ಆದರೆ ಕಳೆದ್ರೆ ಅಂತ ಎಲ್ಲ ಥಾಟ್ಸ್ ಇದ್ದಾಗ ಸಪ್ರೇಟಾಗಿ ಏನಾದರೂ ಇಟ್ಕೋಬೇಕಾಗತ್ತೆ. ಸೊ ಈ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಇವತ್ತಿಂದಾಗಿರುತ್ತೆ. ಬರೀ ಬ್ರೇಕ್ಫಾಸ್ಟ್ ಮುಗಿಸ್ತೀನಿ, ಹೇಳಿದಂಗೆ ಇದನ್ನು ನೆಕ್ಸ್ಟ್ ವೀಕಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿದ್ರೆ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವೀಕೆಂಡ್ ಶನಿವಾರದ 6:45 ಲೈವ್ ಕೂಡ ನಾನು ಬ್ಯಾಂಗ್ಳೂರಿಂದನೇ ಬರ್ತೀನಿ. ಮಾರ್ಕೆಟಲ್ಲಿದ್ದರೆ ಮಾರ್ಕೆಟಿಂದಾನೇ, ಮನೇಲಿದ್ದರೆ ಮನೆಯಿಂದಾನೇ. ಸೊ ಎಲ್ಲಿದ್ರೂ ಕೂಡ ಡೆಫಿನೆಟ್ಲಿ ಲೈವ್ನ ನಾನು ಜಾಯ್ನ್ ಆಗ್ತಾ ಇದ್ದೀನಿ 6:45. ನೀವು ಜಾಯ್ನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಚೆ ಇದ್ರದ್ದು ನಂಗೆ ಗೊತ್ತಿಲ್ಲ, ನಮ್ಮ ನೇಟಿವ್ ಹೊರಗಡೆ ನಾನು ಕ್ಯಾಮ್ರಾ ಇಟ್ಕೊಳ್ಳೋಕೆ ತುಂಬ ಹೆಸಿಟೇಟ್ ಮಾಡ್ತೀನಿ. ಬಟ್ ಬೇರೆ ಊರುಗಳಲ್ಲಿ ಇದ್ದಾಗ ಅಷ್ಟೊಂದು ಡಿಸ್ಕಂಫರ್ಟ್ ಆಗಲ್ಲ. ಸೊ ಹೊರಗಡೆ ಇದ್ರೆ ಅಲ್ಲಿನಲ್ಲಿ ಲೈವ್ ಮಾಡ್ತೀನಿ, ಇಲ್ಲ ಮನೇಲಿದ್ದರೆ. ಸೊ ಮಿಸ್ ಮಾಡ್ಕೋಬೇಡಿ ಈ ವಾರದ ಲೈವ್ನ. ಹಾಗೆ ಎಲ್ಲ ವ್ಲಾಗ್ಸ್ನ ನಾನು ರೆಡಿ ಮಾಡಿಟ್ಟು ಬಂದಿದ್ದೆ, ಎಲ್ಲದನ್ನು ನೋಡ್ತಾ ಇದ್ದೀರಾ, ಯಾಕಂದರೆ ಈ ವಿಡಿಯೋ ನಿಮಗೆ ಲೇಟಾಗಿ ಸಿಗುತ್ತೆ. ಮೋಸ್ಟ್ ಪ್ರಾಬ್ಲಿ ನಾನು ಟ್ರಾವೆಲ್ ಮಾಡಿ ಬಂದ ಮೇಲೆ ಸಿಗತ್ತಾ ಏನೋ ಗೊತ್ತಿಲ್ಲ, ನೋಡೋಣ ಹೇಗಾಗತ್ತೆ ಪ್ಲಾನ್ಸ್. ವಿಡಿಯೋ ಸುಮಾರು ಇರೋದ್ರಿಂದ ಯಾವಾಗ ಹಾಕ್ತೀನಿ ಗೊತ್ತಿಲ್ಲ. ಬ್ಯಾಂಗ್ಳೂರ್ ವ್ಲಾಗ್ಸ್ ಕೂಡ ನಾನು ಶೇರ್ ಮಾಡ್ತೀನಿ. ಶಾಪಿಂಗ್ ಹೋಗ್ತಾ ಇರೋದು ಮುಖ್ಯವಾಗಿ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತು, ಸ್ಪಾನ್ಸರ್ಡ್ ವೀಡಿಯೋಸ್ನ ಮಾಡಲ್ಲ. ನಾನೇ ಹುಡುಕಿ ಹುಡುಕಿ ಈ ಸಲ ಶಾಪಿಂಗ್ ಮಾಡೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ನಿಮಗೂ ಕೂಡ ಡೆಫಿನೆಟ್ಲಿ ಒಂದು ಯೂಸ್ಫುಲ್ ಆಗಿರುತ್ತೆ. ಶ್ರಾವಣ ಹತ್ತಿರ ಬಂತಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಏನು ಬೇಕು ಏನು ಬೇಡ ಎಲ್ಲದನ್ನು ಫಸ್ಟ್ ಹಾಕ್ಕೋಬೇಕು ಬೆಡ್ ಮೇಲೆ. ಇದು ಮಿಂತ್ರಾದ ಒಂದು ಪಾರ್ಸೆಲ್ ಜಸ್ಟ್ ನಾನು ರಿಸೀವ್ ಮಾಡಿದೆ. ಸುಮಾರು ಜನ ನನಗೆ ಕೇಳ್ತಾ ಇರ್ತೀರಾ, ನೀವು ಎಲ್ಲಿಂದ ಕುರ್ತೀಸ್ ತರಿಸ್ತೀರಾ ಅಥವಾ ಎಲ್ಲಿಂದ ಡ್ರೆಸ್ ತರಿಸ್ತೀರಾ ಅಂತ. ಮಿಂತ್ರಾ, ಅಜಿಯೋ, ನನಗೆ ಕಾಟನ್ ಡ್ರೆಸ್ಸಸ್ ಎಲ್ಲೇ ಇಷ್ಟ ಆದರೂ ತರಿಸ್ತೀನಿ. ಇದು ಈಗಷ್ಟೇ ಬಂತು, ಚೆನ್ನಾಗಿದೆ. ಇದನ್ನು ಹಾಕಿ ನೋಡಿದೆ, ಕಂಫರ್ಟಬಲ್ ಆಗಿದೆ ಕಾಟನ್ ಇದು. ಹಾಗೆ ಇನ್ನೊಂದು ಪಾರ್ಟಿ ವೇರ್ ಒಂದು ತರಿಸ್ದೆ ನಾನು, ನೋಡ್ಬೋದು ಸೀಸರ್ ಗಲಾಟೆ ಎಲ್ಲಿದ್ದು ನಾನು ಹಿಂದೆನೇ ಇರಬೇಕು ಅವನು, ಒಟ್ಟು ನನ್ನ ಬಿಟ್ಟು ಎಲ್ಲೂ ಇರಲ್ಲ. ಇಲ್ಲ ನಾನು ಅವನಲ್ಲಿ ಅವನನ್ನು ಕಟ್ಬಿಟ್ರೆ ಅಲ್ಲಿ ನಾನಿರಬೇಕು. ಇದೊಂದು ಪಾರ್ಟಿ ವೇರ್, ಇದು ಅನಾರ್ಕಲಿ ಕುರ್ತಿ, ತುಂಬ ಚೆನ್ನಾಗಿದೆ ಇದನ್ನು. ಬಟ್ ನಾನು ಸ್ವಲ್ಪ ಕಡಿಮೆ ಈ ಥರ ಹಾಕಿರೋದು, ನೋಡಬೇಕು. ಸೊ ನಿಮಗೆ ತೋರಿಸೋಣ ಹೇಗಿದ್ರು. ಈಗಷ್ಟೇ ಪಾರ್ಸೆಲ್ ಬಂತಲ್ಲ ಅಂದ್ಕೊಂಡು ಈಗ ನಾನು ಬೆಡ್ಡೆಲ್ಲ ಸೆಟ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ನಾನು ಇವಾಗ ಲಗೇಜ್ ಪ್ಯಾಕ್ ಮಾಡ್ತೀನಿ. ಲಗೇಜ್ ಪ್ಯಾಕ್ ಮಾಡೋದೇನು ತೋರಿಸ್ಬೇಕು ಅಂತ ಕೆಲವ್ರಿಗೆ ಅನಿಸ್ಬೋದು. ಲಗೇಜ್ ಪ್ಯಾಕ್ ಮಾಡೋದಲ್ಲ, ಎಸೆನ್ಷಿಯಲ್ಸ್ ಏನೆಲ್ಲ ಇಟ್ಕೋಬೇಕು ನಾವು ಟ್ರಾವೆಲ್ ಮಾಡುವಾಗ ಅನ್ನೋದ್ರ ಬಗ್ಗೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಇದು ಅಮೆಝಾನಲ್ಲಿ ನಾನು ತರಿಸಿದ್ದು ಟ್ರಾವೆಲ್ ಕಿಟ್.
ಆ್ಯಕ್ಚುಲಿ ಕಿಟ್ ಅಲ್ಲ, ಟ್ರಾವೆಲ್ ಸೆಟ್ ಇದು. ನಾನು ಸುಮಾರು ದಿನ ಅಂದ್ಕೊಳ್ತಾ ಇದ್ದೆ, ಬಟ್ ಏನಂದರೆ ನಾನು ಹೇಳ್ದಾಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡೇ ಇಲ್ಲ, ಹಾಗಾಗಿ ನನಗೆ ಇದ್ರ ಅವಶ್ಯಕತೆ ಬಿದ್ದಿಲ್ಲ. ಮೂರು ಜನಕ್ಕೆ ಏನು ಬೇಕೋ ಆ ಥರ ಇಟ್ಕೋಬೇಕಾಗಿತ್ತು ಬಲ್ಕಾಗಿ. ಈಗ ಚಿಕ್ಕ ಚಿಕ್ಕದ ಬಾಟಲ್ಸ್ ಸಾಕು, ಒಂದು ದೊಡ್ಡ ಪಂಪ್ ಬಾಟಲ್, ಸ್ಪ್ರೇ ಬಾಟಲ್ಸ್ ಎರಡಿದೆ, ಎರಡು ಕ್ಯಾರಿ ಜಸ್ಟ್ ಕ್ಯಾರಿ ಮಾಡುವಂಥ ಬಾಟಲ್ಸ್, ಎರಡು ಚಿಕ್ಕ ಬಾಕ್ಸ್ ಇದೆ, ಒಂದು ಫನಲ್ ಇದೆ, ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಫೇಸ್ ಮಾಯಿಶ್ಚರೈಸರ್ಸ್ ಆಗಲಿ, ಸನ್ಸ್ಕ್ರೀನ್ಸು, ಕ್ರೀಮ್ಸು, ಏನೆಲ್ಲ ಯಾರೆಲ್ಲ ಯೂಸ್ ಮಾಡ್ತಿರಲ್ಲ, ಆ ಬಲ್ಕಾಗಿ ದೊಡ್ಡ ದೊಡ್ಡ ಬಾಟಲ್ಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಕ್ಯಾರಿ ಮಾಡಿದ್ರೆ 3 ಡೇಸ್ 4 ಡೇಸ್ಗೆ ಅಥವಾ ಒಂದು 5 ಡೇಸ್ಗೂ ಕೂಡ ಆರಾಮಾಗಿ ನಡೆಯುತ್ತೆ. ಮೊದಲಿಗೆ ನಾನು ಚಿಕ್ಕ ಬಾಟಲಲ್ಲಿ ನನ್ನ ಲೋಟಸ್ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಒಂದು ಮಾಯಿಶ್ಚರೈಸರ್ನ ಯೂಸ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕೂಡ SPF ಇದೆ, ಆದರೆ ನಾನು ಮಂತ್ರಾಲಯಕ್ಕೆ ಹೋದ್ಮೇಲೆ ನನಗೆ ಅನುಭವ ಆಗಿದ್ದು ಈ SPF ಜಸ್ಟ್ ಒಂದು 20-50 ಇದೆ, ಅದು ಸಾಕಾಗಲ್ಲ ಅಂತ. SPFನ ನೋಡ್ಬಿಟ್ಟು ನೀವು ತಗೋಬೇಕು, ನೀವು ಹೋಗ್ತಾರೋ ಜಾಗ ಹೇಗಿದೆ ಅಂತ. ಯಾಕೆಂದರೆ ತುಂಬ ಬಿಸಿಲಿದೆ, ನೀವು SPF ಸ್ವಲ್ಪ ಜಾಸ್ತಿ ಇರೋದನ್ನು ತಗೋಬೇಕಾಗತ್ತೆ. ಸೊ ನಾನು ಈ ಮಾಯಿಶ್ಚರೈಸರ್ ಜೊತೆಗೆ ಈ ಸಲ ಸನ್ಸ್ಕ್ರೀನ್ ಕೂಡ ಕ್ಯಾರಿ ಮಾಡ್ತೀನಿ. ನಾನು ಸ್ಕಿನ್ ಕ್ರಾಫ್ಟ್ದು ಸನ್ಸ್ಕ್ರೀನ್ ತರಿಸಿದ್ದೆ, ತೋರಿಸ್ತೀನಿ ನಿಮಗೆ. ಹಾಗೆ ನನಗೆ ರೆಗ್ಯುಲರ್ ನೈಟ್ ನಾನು ಕುಂಕುಮಾದಿ ತೈಲನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅದನ್ನು ಕೂಡ ಒಂದು ಚಿಕ್ಕ ಬಾಟಲ್ಗೆ ನಾನು ಇವಾಗ ಫನಲ್ ಮೂಲಕ ಹಾಕೋತಾ ಇದ್ದೀನಿ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಹೇಗೆ ನೀವು ಕ್ಯಾರಿ ಮಾಡಬೇಕು, ನನ್ನ ಎಸೆನ್ಷಿಯಲ್ಸ್ ಇದಾದರೆ ನಿಮಗೆ ಏನು ಬೇಕು ಅದನ್ನು ನೀವು ಕೂಡ ಕ್ಯಾರಿ ಮಾಡಿ. ಇದೇ ಕುಂಕುಮಾದಿ ತೈಲ ನಾನು ಸುಮಾರು ಸಲ ತೋರಿಸಿದ್ದೀನಿ, ಈಗ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಡೆಫಿನೆಟ್ಲಿ ಕಮಿಂಗ್ ಡೇಸಲ್ಲಿ ಒಂದು ವ್ಲಾಗ್ ಮಾಡ್ತೀನಿ, ನಾನು ಏನೆಲ್ಲ ಅಂದರೆ ಸ್ಕಿನ್ ಚೆನ್ನಾಗಿದೆ ಏನು ಮಾಡ್ತೀರಾ, ನಾನು ಏನು ಹೇಳಿದ್ರು ನಂಬ್ತಾ ಇಲ್ಲ, ಸುಮಾರು ಜನ ನನಗೆ ಪದೇ ಪದೇ ರಿಪೀಟೆಡ್ಲಿ ಅದೇ ಕ್ವೆಶನ್ಸ್ ಬರ್ತಾ ಇದೆ. ಸೊ ನಾನು ಅದನ್ನು ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇನ್ನೊಮ್ಮೆ ಡೆಫಿನೆಟ್ಲಿ ಮಾಡೇ ಮಾಡಿ ತೋರಿಸ್ತೀನಿ ನಿಮಗೆ, ಹೇಳ್ತೀನಿ. ಸೊ ಇದು ಆಯಿಲ್ ಪಂಪ್ ಮಾಡಿ ಸ್ಪ್ರೇ ಮಾಡಿ ಟ್ರೈ ಮಾಡಿದೆ ಬರುತ್ತಾ ಇಲ್ವಾ ಅಂತ. ಹಾಗೆ ಇದು ಸ್ಕಿನ್ ಕ್ರಾಫ್ಟಿನ ಸನ್ಸ್ಕ್ರೀನ್ ಲೋಷನ್, ನಾನು ಅಮೆಝಾನಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ. 2 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ, ಬಟ್ ನಾನು ಈಗಲೇ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನನಗೊಂದು 15 ದಿನ ಬೇಕು ಅದರ ಎಫೆಕ್ಟ್ ಗೊತ್ತಾಗೋಕ್ಕೆ ಅಥವಾ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನನಗೆ ಅನುಭವ ಆಗೋಕ್ಕೆ. ಸೊ ಅದನ್ನು ಕೂಡ ಒಂದು ಚಿಕ್ಕ ಬಾಕ್ಸ್ಗೆ ನಾನು ಹಾಕಿಟ್ಕೊಂಡಿದ್ದೀನಿ. ಈ ಬಾಕ್ಸ್ ತುಂಬ ಖುಷಿ ಕೊಡ್ತು ನನಗೆ, ಯಾಕಂದರೆ ಸಿಕ್ಕ ಆ ಪೌಚೆ ದೊಡ್ಡದಾಗ್ಬಿಡುತ್ತೆ ನಾವು ಕ್ಯಾರಿ ಮಾಡಬೇಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಬಾಟಲ್ಸು ತೊಗೊಂಡು ಹೋಗೋಕ್ಕೆ. ನೆಕ್ಸ್ಟು ಫೇಸ್ ವಾಶ್, ನಾನು ಬೇರೆ ಫೇಸ್ ವಾಶ್ಗಳನ್ನು ಯೂಸ್ ಮಾಡಲ್ಲ ಯೂಶಲಿ. ಹಾಗಿದ್ಮೇಲೆ ನಾನು ಇಷ್ಟು ದೊಡ್ಡ ಒಂದು ಫೇಸ್ ವಾಶ್ನೇ ತೊಗೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಈ ಸಲ ಪಂಪ್ ಬಾಟಲ್ ಇದೆ ಅಲ್ವಾ, ಚಿಕ್ಕ ಪಂಪ್ ಬಾಟಲ್, ಆರಾಮ್ಸೆ ನಾನು ಒಂದು ವೀಕ್ ಯೂಸ್ ಮಾಡೋಷ್ಟು ಇದರಲ್ಲಿ ನಾನು ಕ್ಯಾರಿ ಮಾಡ್ಬೋದು, ಅಷ್ಟು ಚಿಕ್ಕ ಬಾಟಲ್. ಸೊ ಅದರಲ್ಲಿ ನಾನು ಇವಾಗ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಫೇಸ್ ವಾಶ್ನ ನಾನು ಇದರಲ್ಲಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಡಿಯೋ ಸ್ಪ್ರೇ, ನಿವ್ಯಾದು ಅಲೋವೆರಾ ನಾನು ಸ್ಪ್ರೇ ಯೂಸ್ ಮಾಡ್ತೀನಿ, ಅಲೋವೆರಾ ಪೆಟಲ್ಸ್. ಸೊ ಈ ಥರ ಡಿಫ್ರೆಂಟ್ ನಾನು ಯೂಸ್ ಮಾಡ್ತಾ ಇರ್ತೀನಿ. ಈ ಸ್ಪ್ರೇ ತುಂಬಾ ಚೆನ್ನಾಗಿದೆ, ಯಾಕಂದರೆ ಯಾವುದೇ ರೀತಿ ಒಂದು ಅದೇನು ಹೇಳ್ತಾರೆ ಆರ್ಡರ್ ತುಂಬ ಸ್ಟ್ರಾಂಗ್ ಆಗಿರಲ್ಲ, ಮೈಲ್ಡ್ ಆಗಿರುತ್ತೆ. ಹಾಗೆ ನನಗೆ ಫುಲ್ ಡೇ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ನಾನು ಈ ಅಲೋವೆರಾದನ್ನು ಡಿಯೋ ಸ್ಪ್ರೇನ ಹಾಕ್ತಾ ಇದ್ದೀನಿ. ನಂದು ತುಂಬ ಮಿನಿಮಲ್ ಮೇಕಪ್ ಕಿಟ್, ಸೊ ಅದನ್ನು ನಿಮಗೆ ಆಮೇಲೆ ಏನು ಇಟ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನನ್ನ ಎಸೆನ್ಷಿಯಲ್ಸ್ ಏನಂತ. ಇದು ಬಾಡಿ ಲೋಷನ್, ಆಲ್ರೆಡಿ ಒಂದು ಬಾಕ್ಸ್ಗೆ ನಾನು ಹಾಕಿ ಲಾಸ್ಟ್ ಟೈಮ್ ಕ್ಯಾರಿ ಮಾಡುವಾಗಲೇ ಹಾಕಿದ್ದೆ, ಅದೇ ಬಾಕ್ಸಲ್ಲಿದೆ ಬಾಡಿ ಲೋಷನ್. ಹಾಗೆ ಇನ್ನು 2 ಬಾಟಲ್ ಎಕ್ಸ್ಟ್ರಾ ಉಳಿತು, ಆ 2 ಬಾಟಲ್ನ ನಾನು ಎತ್ತಿಟ್ಟೆ. ಈಗ ಇದೆರಡು ಯೂಶಲಿ ನಾನು ರೆಗ್ಯುಲರ್ ಬೇಸಸಲ್ಲಿ ಯೂಸ್ ಮಾಡೋವಂಥದ್ದು, ಬ್ಯಾಗ್ಸ್ನ ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ, ಬಟ್ ಈ 2 ಬ್ಯಾಗ್ನ ನಾನು ಇತ್ತೀಚೆಗೆ ಕಾರಲ್ಲಿ ಹೋಗೋ ಕ್ಯಾರಿ ಮಾಡ್ತಾ ಇದ್ದೆ. ಏನೆಲ್ಲ ಇದರಲ್ಲಿ ಇದೆ ಅದೆರಡನ್ನೂ ನಾನು ಸೆಗ್ರಿಗೇಟ್ ಮಾಡಿ 1 ಬ್ಯಾಗ್ನ ನಾನು ಇವಾಗ ಮಾಡ್ಕೋಬೇಕು, ಅದು ದೊಡ್ಡ ಬ್ಯಾಗ್ನ ಮಾಡ್ಕೋಬೇಕು. ಈ 2 ಬ್ಯಾಗ್ನ ನಾನು ಕಾರ್ ಇಳಿವಾಗ 1 ಬ್ಯಾಗು, ಕಾರಲ್ಲೇ ಇಟ್ಟಿರೋಕ್ಕೆ 1 ಬ್ಯಾಗು ಈ ಥರ ಯೂಸ್ ಮಾಡ್ತಾ ಇದ್ದೆ, ಯಾಕಂದರೆ ಪದೇ ಪದೇ ದೊಡ್ಡ ಬ್ಯಾಗ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ. ಬಟ್ ಇನ್ನೋವಿಟಬಲ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದ್ರಿಂದ ಇಷ್ಟು ದೊಡ್ಡ ಬ್ಯಾಗ್ನ ನಾನು ಇವಾಗ ಕ್ಯಾರಿ ಮಾಡ್ತೀನಿ. ಟೋಟ್ ಅಂತ ಹೇಳ್ತಾರೆ, ಅಂದರೆ ಇಷ್ಟು ದೊಡ್ಡ ಬ್ಯಾಗಿಗೆ. ಇದು ಮ್ಯಾಕ್ಸಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ಈಗ 3 ಇಯರ್ಸ್ ಬ್ಯಾಕ್ ಎಲ್ಲೋ ಬ್ಯಾಗ್. ಸೊ ಇವಾಗ ನೋಡಿ ನಾನು ಏನೆಲ್ಲ ಇದ್ದೆ, ಏನೆಲ್ಲ ಕ್ಯಾರಿ ಮಾಡ್ತೀನಿ, ಒಂದು ತುಣುಕನ್ನು ತೋರಿಸ್ತೀನಿ ನಿಮಗೆ. ಡೀಟೇಲಾಗಿ ಹೋದರೆ ಟೈಮ್ ಆಗುತ್ತೆ. ಈಗ ನಾನು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಬ್ಯಾಗ್ ಓಪನ್ ಮಾಡೋಕ್ಕೆ ಚಾಕ್ಲೇಟ್ ಸಿಕ್ತು, ಫಸ್ಟ್ ಚಾಕ್ಲೇಟ್ ತಿಂದು ಆಮೇಲೆ ಪ್ಯಾಕ್ ಮಾಡೋಣ ಅಂದ್ಕೊಂಡು ಅದು ತಿಂತಾ ಇದ್ದೀನಿ ಅರ್ಧ, ಅದಿಂತಾ ಮಾಡ್ತಾ ಇದ್ದೀನಿ. ಓಕೆ, ಇದು ಒಂದು ಕಾರ್ ಕೀ ನನ್ನ ಹತ್ರ ಒಂದಿರುತ್ತೆ. ಪಾರ್ಕಿಂಗಲ್ಲಿ ನಾನು ಒಬ್ಬಳೇ ಇದ್ದಾಗ ಏನಾದರೂ ಇಳಿದು ಹೋಗಬೇಕು ಅಂದಾಗ ಕೂಡ ನಾನು ಲಾಕ್ ಮಾಡ್ಕೋಬೋದು. ಹಾಗಾಗಿ ನಾವು ನನ್ನ ಹತ್ರನೂ ಕೂಡ ಒಂದು ಕೀ, ಬ್ಯಾಗಲ್ಲಿ ಮಾಸ್ಕು, ಗ್ಲಾಸಸ್ಸು,
ಸೊ ಸನ್ಗ್ಲಾಸಸ್ ಯೂಶ್ವಲಿ ಯೂಸ್ ಮಾಡ್ತೀವಿ, ಅದರಲ್ಲೂ ಟೂ ವೀಲರಲ್ಲಿ ಓಡಾಡಿದರೆ ಮಾತ್ರ ಯೂಸ್ ಮಾಡೋದು. ಬ್ಯಾಗಲ್ಲಂತೂ ಇರಬೇಕು, ಯಾವಾಗಲೂ ಇಟ್ಟಿರ್ತೀನಿ. ಸೊ ಈ ಬ್ಯಾಂಗ್ಳೂರ್ ಕ್ಯಾರಿ ಮಾಡ್ತೀನಿ, ಗೊತ್ತಿಲ್ಲ ಹೇಗಿದೆ. ಯಾಕಂದರೆ ಈ ಸಲ ನಾನು ಹೇಳ್ದಾಗೆ ತುಂಬ ವರ್ಷ ಆಯಿತು ಟ್ರೈನ್ ಟ್ರಾವೆಲ್ ಮಾಡಿ ಅಥವಾ ಅಲ್ಲಿ ನಾವು ಓಡಾಡಿ. ಹೇಗಾಗತ್ತೆ ನೋಡೋಣ. ಇದು ನಾನು ಕಸ್ಟಮೈಸ್ ಮಾಡಿದಂಥ ಒಂದು ಕಟ್ಲರಿ ಪೌಚ್ ಇದು, ಎಲ್ಲರಿಗೂ ಕೊಟ್ಟಿದ್ದೀನಿ. ನಾನು ಒಂದು ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಇದರಲ್ಲಿ ಒಂದು ಸ್ಪೂನು, ಒಂದು ಫೋರ್ಕು, ಒಂದು ಫೋರ್ಕು, ಮತ್ತು ಒಂದು ಸ್ಟ್ರಾ ವಾಶ್ ಮಾಡೋವಂಥ ಒಂದು ಬ್ರಷ್, ಇಷ್ಟು ಇದರಲ್ಲಿರುತ್ತೆ. ಸೊ ಇದನ್ನು ನಾನು ಡೆಫಿನೆಟ್ಲಿ ಕ್ಯಾರಿ ಮಾಡೇ ಮಾಡ್ತೀನಿ ಈ ಸಲ ಅಂತೂ. ಯಾಕಂದ್ರೆ 4 ಜನಕ್ಕೂ 4 ಸ್ಟ್ರಾ ಅದು ಬೇರೆ ಇದೆ ಸೆಟ್ಟು. ಈ ಪೌಚು ಎಲ್ಲರದು ಸ್ಟ್ಯಾಂಪ್ ಸೈಜ್ ಫೋಟೋಸ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ನನ್ನ ಒರಿಜಿನಲ್ ಕಾರ್ಡ್ಸ್ ಎಲ್ಲ ಇರುತ್ತೆ. ಇದನ್ನು ಕ್ಯಾರಿ ಮಾಡ್ತಾ ಇಲ್ಲ, ಯಾಕಂದರೆ ಈ ಸಲ ಯಾವುದೇ ಒಂದು ನೆಸೆಸಿಟಿ ಅದರದಿಲ್ಲ. ಹಾಗೆ ಇದು ಒಂದು ಪ್ಲೇನ್ ಗ್ಲಾಸ್. ನೈಟ್ ಟೈಮ್ ಟ್ರಾವೆಲ್ ಮಾಡಿದ್ರೆ, ಅಂದರೆ ಟೂ ವೀಲರಲ್ಲಿ ನನ್ನ ಮಗನ ಜೊತೆ ನೈಟ್ ಓಡಾಡ್ತಾ ಇದ್ದರೆ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ನಾನು ಮುಂಚೆ ಸ್ಕೂಲ್ಗೆ ಹೋಗುವಾಗಲೂ ಕೂಡ ತುಂಬ ಯೂಸ್ ಮಾಡಿದ್ದೀನಿ ಗ್ಲಾಸಸ್. ಹಾಗಾಗಿ ಬ್ಯಾಗಲ್ಲಿ ಅದೊಂದು ಅಭ್ಯಾಸ ಆಗಿದೆ. ಇದು ಟಿಶ್ಯೂಸ್ ಇದು, ಅದು ಕೂಡ ಇರುತ್ತೆ ಬ್ಯಾಗಲ್ಲಿ. ಒಂದು ಬಿಂದಿ ಪ್ಯಾಕೆಟ್ ಇರುತ್ತೆ. ಪ್ಯಾಕ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಇಟ್ಕೊಳ್ತೀನಿ ಅಂತ. ಹಾಗೆ ಇದೆ ಕಟ್ಲರಿ ಸೆಟ್, ಕಟ್ಲರಿ ಇದಲ್ಲ ಇದು ಸ್ಟ್ರಾದು ಒಂದು ಪೌಚ್. ಅದು ಇದು ಮೆಡಿಸಿನ್ ಪೌಚ್ ನಂದು, ಅಂದರೆ ಅದರಲ್ಲಿ ಎಮರ್ಜೆನ್ಸಿ ಏನು ಬೇಕು ಅಂತ ಇಟ್ಟಿರ್ತೀನಿ. ಏನಾದರೂ ಬೇಕಾದರೆ ಯಾರು ಕೇಳಿದ್ರು ಕೊಡೋಕ್ಕೂ ಬರುತ್ತೆ, ನನಗೂ ಬರುತ್ತೆ. ಇದು ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಾರೆ ಒಂದು ನನ್ನ ಕ್ಲಚ್, ಅಂದರೆ ಪರ್ಸ್. ಇದರಲ್ಲಿ ಕಾರ್ಡ್ಸ್ ಇಟ್ಟಿರೋ ಒಂದು ಕಾರ್ಡ್ ಹೋಲ್ಡರ್ ಇದೆ. ಹಾಗೆ ಒಳಗಡೆ ಸ್ವಲ್ಪ ಕರೆನ್ಸಿ, ಬೇರೆ ಏನು ನೆಸೆಸಿಟಿ ಇದೆ ಅಷ್ಟು. ಇದು ಸಡನ್ನಾಗಿ ಕೈಯಲ್ಲಿ ತೊಗೊಂಡು ನಾವು ಎಲ್ಲಾದರೂ ಶಾಪಿಂಗ್ ಮಾಡಿದ್ರು ಬರುತ್ತೆ. ಹಾಗಾಗಿ ಬ್ಯಾಗಲ್ಲಿ ಒಂದು ಈ ಥರ ಒಂದು ಪರ್ಸ್ ಅಂತೂ ಯಾವಾಗಲೂ ಇಟ್ಟಿರ್ತೀನಿ ನಾನು. ನೋಡ್ಬೋದು ಇದರಲ್ಲಿ ಕೂಡ ಒಂದು ಬಿಂದಿ ಪ್ಯಾಕೆಟ್ ಇದೆ. ದುಡ್ಡು ಖಾಲಿಯಾಗಿದೆ, ಈಗ ಎಲ್ಲ ಇಟ್ಕೊಂಡು ಹೋಗ್ಬೇಕು ನಾನು. ಒಂದು ಪೆನ್ ಇಟ್ಟಿರ್ತೀನಿ, ನೋಟ್ ಪ್ಯಾಡ್ ನೀವು ನೋಡಿದ್ರೆ ಆಲ್ರೆಡಿ ಕೆಳಗಡೆ ಕಾಣಿಸ್ತಾ ಇದೆಲ್ಲ, ಒಂದು ನೋಟ್ ಪ್ಯಾಡ್ ಇರುತ್ತೆ, ಪೆನ್ ಇರುತ್ತೆ. ಎನಿ ಟೈಮ್ ಇಷ್ಟು ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತಾ ಇರ್ತೀನಿ. ಹಾಗೆ ಇದು ಒಂದು ಕೂಡ ಪೌಚು. ನನ್ನ ಬ್ಯಾಗಲ್ಲಿ ಎಷ್ಟೆಲ್ಲ ಇದೆ ಅಲ್ವಾ, ಒಂದು ಊರೇ ಇದೆ ಅಂತ ಅನಿಸ್ತಾ ಇದೆ ನನಗೆ ಇವಾಗ ನೋಡುವಾಗ. ಇದರಲ್ಲಿ ದೇವರ ಕುಂಕುಮ ಇದೆ, ಒಂದು ಬೇಬಿ ಲಿಪ್ಸ್ ಇದೆ, ಲಿಪ್ ಜೆಲ್ಲು, ಲಿಪ್ ಮಾಯಿಶ್ಚರೈಸರು, ವಿಕ್ಸ್ ಇದೆ, ಬಿಂದಿ ಪ್ಯಾಕೆಟ್ ಇದೆ, ಟಿಶ್ಯೂ ಇದೆ. ಇದು ಹ್ಯಾಂಡ್ ವಾಶ್, ಹ್ಯಾಂಡ್ ವಾಶಿಂದು. ಇದು ನಾನು ತೊಗೊಂಡಿಲ್ಲ, ಸುಧಾ ನನಗೆ ಕೊಟ್ಟಿದ್ದು. ನಾನು ಆ್ಯಕ್ಚುಲಿ ಹ್ಯಾಂಡ್ ವಾಶ್ನೇ ಕ್ಯಾರಿ ಮಾಡ್ತಾ ಇದ್ದೆ ಚಿಕ್ಕ ಬಾಟಲಲ್ಲಿ, ಬಟ್ ಅವಳು ಈ ಥರ ಒಂದು ಸ್ಟ್ರಿಪ್ ಸಿಗುತ್ತೆ ಅಂತೇಳಿ ಕೊಟ್ಟಲು. ಯಾ ಗೊತ್ತಿಲ್ಲ ನೋಡಿ, 4 ಬಿಂದಿ ಪ್ಯಾಕೆಟ್ ಇಟ್ಟಿದ್ದೀನಿ ಎಲ್ಲೆಲ್ಲೋ ನನಗೆ ಗೊತ್ತಿಲ್ಲ. ಓಕೆ, ಇದೊಂದು ಪೌಚು. ಈ ಪೌಚು ನಾನು ಕ್ಯಾರಿ ಮಾಡ್ತೀನಿ, ಯೂಶ್ವಲಿ ಇರುತ್ತೆ ಅದರಲ್ಲಿ ಒಂದು ಕೂಮ್ ಕೂಡ ಇರುತ್ತೆ ಚಿಕ್ಕದು. ಇದು ಸ್ಯಾನಿಟರಿ ವೈಪ್ಸು, ಹಾಗೆ ಇನ್ನೊಂದು ವೆಟ್ ವೈಪ್ಸು, ವೆಟ್ ಟಿಶ್ಯೂಸು. ಈ ಕೀಪ್ ಸೇಫ್ ಅನ್ನೋ ಒಂದು ವೈಪ್ಸ್ನ ನಾವು ಇಂಟಿಮೇಟ್ ವೈಪ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ವಾಶ್ರೂಮ್ ಯೂಸ್ ಮಾಡಿದಾಗ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ಏನು ಬೇಕು ಅಂತ ಚೆಕ್ ಮಾಡಿ ಇವಾಗ ಬ್ಯಾಗಲ್ಲಿ ಮಧ್ಯದಲ್ಲಿ ಚಾಕ್ಲೇಟು ಬಿಡ್ತಾ ಇಲ್ಲ ನಾನು. ಎಡಿಟಿಂಗ್ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸುತ್ತೆ, ಈ ಅಯ್ಯೋ ಇದು ಬಂದಿದೆ ಅದು ಬಂದಿದೆ ಅಂತ ಅನಿಸ್ತಾ ಇರುತ್ತೆ. ಈಗ ಬೇಗ ಬೇಗ ಬ್ಯಾಗಿಗೆ ಹಾಕ್ಬಿಡ್ತೀನಿ ನನಗೆ ಏನೆಲ್ಲ ಬೇಕು ಅಂತ. ಸೊ ನಾನು ಏನು ಮರ್ತಿದ್ದೀನಿ ಅಂತ ಅನಿಸಿ ಮತ್ತೆ ಪ್ಯಾಕ್ ಮಾಡ್ಕೊಂಡಿದ್ದು ಅಂತಂದರೆ, ಅಂಡರ್ ಗಾರ್ಮೆಂಟ್ಸ್ದು ಒಂದು ಪೌಚ್ ಹೊರಗಡೆ ಬಿಟ್ಟಿದ್ದೆ. ಹಾಗೆ ಇನ್ನೇನು ಬಿಟ್ಟೆ, ಓಕೆ, ಕೆಲವೊಂದು ಐಟಮ್ನ ಮರೆತು ಮತ್ತೆ ಇವಾಗ ಬ್ಯಾಗಿಗೆ ಇಟ್ಟು ಬಂದೆ. ನಿಮ್ಗೆ ರೆಕಾರ್ಡ್ ಆಗಿ ವೀಡಿಯೋ ಅಪ್ಲೋಡ್ ಆಗೋ ಟೈಮಲ್ಲಿ ನೋಡಿ ಮತ್ತೆ ಹೋಗಿ ಬ್ಯಾಗಿಗೆ ಹಾಕ್ಬಂದೆ, ಚಾರ್ಜರ್ ಇಟ್ಟಿರಲಿಲ್ಲ. ಹಾಗೆ ಕ್ಯಾಮ್ರಾ ಚಾರ್ಜಸ್ ಎಲ್ಲ ಲಾಸ್ಟ್ ಮಿನಿಟಿಗೆ ಇಡೋಣ ಅಂತಲೇ ಬಿಟ್ಟಿದ್ದೆ, ಅದೆಲ್ಲ ಆಮೇಲೆ ಇಟ್ಟೆ. ಈಗ ಇದರಲ್ಲಿ ಸಿಕ್ಕಾಪಟ್ಟೆ ಒಳಗಡೆ ಜಿಪ್ ಪೌಚಸ್ ಇದೆ ಬ್ಯಾಗಲ್ಲಿ, ತುಂಬ ಅದೇ ಒಂದು ಖುಷಿ ಆಗೋದು. ಈಗ ನನ್ನ ಟ್ರಾಲಿ ಚಿಕ್ಕದು ತೊಗೊಂಡಿದ್ದೀನಿ, ನನಗೆ ಎಲ್ಲರೂ ಹೋದರೆ ಮಾತ್ರ ದೊಡ್ಡದು ಬೇಕು, ದೊಡ್ಡದ್ರ ಜೊತೆಗೆ ಇದೂ ಬೇಕು. ಯಾವಾಗಲೂ ಹಾಗೆ ಲಗೇಜ್ ಸಿಕ್ಕಾಪಟ್ಟೆ ಇರುತ್ತೆ, ಯಾಕಂದರೆ ಏನೂ ಇಲ್ಲ ಅಂತ ಅಲ್ಲೋಗಿ ರಿಪೆಂಟ್ ಮಾಡೋಕ್ಕಿಂತ ಎಲ್ಲ ಜೋಡಿಸ್ಕೋಬೇಕು. ಸೊ ಮಾಸ್ಕ್ಗಳು ಎಲ್ಲ ವಾಶ್ ಮಾಡಿ ಐನ್ ಮಾಡಿ ಇಟ್ಟಿದ್ದು. ನನಗೆ ಕಂಫರ್ಟಬಲ್ ಕಾಟನ್ ಮಾಸ್ಕ್ಸೇ, ನಾನು ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ ಯೂಸ್ ಮಾಡಲ್ಲ, ಕಾಟನ್ ಮಾಸ್ಕ್ನ ವಾಶ್ ಮಾಡಿ ಯೂಸ್ ಮಾಡ್ತೀನಿ. ನೋಡ್ಬೋದು ನೀವಿಲ್ಲಿ. ಸೊ ಟ್ರಾಲಿ ಒಳಗೆ ಇವಾಗ ನಾನು ಲಗೇಜ್ ಪ್ಯಾಕ್ ಮಾಡಬೇಕು. ಐನ್ ಮಾಡಿ ಇಟ್ಟಿದ್ದ ಸೆಟ್ಗಳು, ನನಗೆ ದುಪ್ಪಟ್ಟ ಕ್ರೇಸ್ ಜಾಸ್ತಿ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಅದೊಂದು ಮಾಡಬೇಕು, ತುಂಬ ಜನ ಅದೊಂದು ಕಳಿಸಿದ್ದಾರೆ, ಯಾವ ರೀತಿ ಮೈಂಟೈನ್ ಮಾಡ್ತೀರಾ, ಎಷ್ಟಿದೆ ನಿಮ್ಮ ಹತ್ರ ಅಂತ. ಒಂದು ನೈಟ್ ಡ್ರೆಸ್ ಇಟ್ಟೆ, ಒಂದು 2 ಕುರ್ತಿ ಸೆಟ್ಟು, 2-3 ಇಟ್ಟಿದ್ದೀನಿ.
ಒಂದು ಜೀನ್ಸ್ ಇಟ್ಟೆ, ಹಾಗೆ ರೇಷ್ಮೆ ಸೀರೆ ಕೂಡ ತೊಗೊಂಡು ಹೋಗಬೇಕು. ವೀಣಾ ಶ್ರೀಧರ್ ಅವರ ಮಗಳ ಮದುವೆಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲಗೇಜ್ ಜಾಸ್ತಿನೇ ಆಯಿತು ಅಂತ ಅನಿಸ್ತಾ ಇತ್ತು. ಸೊ ಇದರಲ್ಲಿ ಒಂದು ಸೆಟ್ನ ಹೋಗುವಾಗ ಹಾಕ್ಕೊಳಕ್ಕೆ ತೆಗೆದುಬಿಡ್ತೀನಿ ಆಚೆ, ತುಂಬಾ ಮಾಡಿಕೊಂಡ್ರೆ ನನಗೆ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಎಲ್ಲ ಡ್ರೆಸ್ಗಳಿಗೂ ದುಪ್ಪಟ್ಟ ಬೇಕು, ಸ್ಟೋಲ್ ಬೇಕು, ಸ್ವಲ್ಪ ಅದೇ ಥರ ನನಗೆ ಕಂಫರ್ಟಬಲ್ ಆಗಲ್ಲ. ನನಗದು ಇಷ್ಟ, ಕಂಫರ್ಟಬಲ್ ಅನ್ನೋದಕ್ಕಿಂತ ನನಗದು ಒಂದು ಸ್ಟೇಟ್ಮೆಂಟ್ ಅಂತಾರಲ್ಲ ಆ ಥರ. ಓಕೆ, ಒಂದು KSIC ಒಂದು ಸಿಲ್ಕ್ ಸಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ಸಾರಿ ಅಂದಮೇಲೆ ಪಟ್ಟಿಕೋಟು, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಇಟ್ಕೊಂಡ್ರೆ ನಾವು ಅಲ್ಲಿ ಹೋಗಿ ಹುಡುಕೋ ಒಂದು ಅವಶ್ಯಕತೆ ಬರಲ್ಲ. ಸೊ ಅದನ್ನು ಅದು ಪ್ರೆಸ್ ಮಾಡಿ ಅಯನ್ ಮಾಡಿ ಇಟ್ಟಿರ್ತೀವಲ್ವ, ಅದು ಹಾಗೆ ಇರಲಿ ಅಂತ ಮೇಲಿನ ಒಂದು ಪಾರ್ಟಿಷನಲ್ಲಿ ಇಟ್ಟಿದ್ದೀನಿ. ಇದು ಸ್ಟೋಲ್, ಕಾಶ್ಮೀರಿ ವರ್ಕ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರೋ ಸ್ಟೋಲ್. ಇದು ನಾನು ಜೀನ್ಸ್ ಹಾಕ್ಕೊಂಡಾಗ ಯೂಸ್ ಮಾಡ್ಬೋದು ಅಂತ ಒಂದು ಕ್ಯಾರಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಇಟ್ಟೆ, ಮತ್ತೆ ಮರ್ತನಲ್ಲ ಏನೋ ಅಂತ ಅನಿಸ್ತು. ಬೆಡ್ಶೀಟ್ ಒಂದು ಇಟ್ಕೋಬೇಕು ಅಂದರೆ, ಬೆಡ್ ಸ್ಪ್ರೆಡ್ ತೆಳ್ಳಗಿರೋದೊಂದು ತೊಗೊಂಡು ಹೋದರೆ ನಮಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ವಾಪಸ್ ಬರುವಾಗ ನೈಟ್ ಜರ್ನಿ ಇದೆ, ಈಗ ಹೋಗುವಾಗ ಡೇ ಜರ್ನಿ, ಬರುವಾಗ ನೈಟ್ ಇದೆ. ಸೊ ಆವಾಗ ಸರಿ ಹೋಗುತ್ತೆ ಅಂದ್ಕೊಂಡು ಒಂದು ಬೆಡ್ಶೀಟ್. ಸೊ ಇಲ್ಲಿ ಆಯಿತು, ಕ್ಲೋಸ್ ಮಾಡೋಕ್ಕಾಗದೇ ಇರೋಷ್ಟು ತುಂಬಿದ್ದೀನಿ. ಈ ಪೌಚನ್ನು ಇಟ್ಕೊಂಡೆ, ಇಡ್ತಾ ಇಡ್ತಾ ಅನಿಸ್ತು ಅರೆ ಇದರಲ್ಲಿ ಒಳಗಡೆ ಪ್ಲಾಸ್ಟಿಕ್ ಲೈನಿಂಗ್ ಇಲ್ಲ, ಆಯಿಲ್ ಏನಾದರೂ ಓಪನ್ ಆಗಿಬಿಟ್ರೆ ಹೇಗೆ ಅಂತ ಮತ್ತೆ ಈ ದೊಡ್ಡ ಪೌಚನ್ನ ತೊಗೊಂಡು ಅದರಲ್ಲಿಟ್ಟೆ. ಆ ಪೌಚಲ್ಲಾದರೆ ಪ್ಲಾಸ್ಟಿಕ್ ಲೈನಿಂಗ್ ಕೊಟ್ಟಿದ್ದಾರೆ ಒಳಗಡೆ, ಸೊ ಅದು ಇದೇ ಮೇಕಪ್ ಕಿಟ್ಟೇ ಅದು, ಸೊ ಅದರಲ್ಲಿ ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಅಂದ್ಕೊಂಡು ಇಟ್ಕೊಂಡೆ. ಇನ್ನೊಂದು ಕಿಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ, ನೀವು ತುಂಬ ದಿನ ಟ್ರಾವೆಲ್ ಮಾಡಿದ್ರೆ, ವಾರಗಟ್ಟಲೆ ಟ್ರಾವೆಲ್ ಮಾಡಿದ್ರೆ ಅದನ್ನು ತೊಗೊಂಡು ಹೋಗ್ಬೋದು. ಅದಕ್ಕೆ ಹುಕ್ ಕೂಡ ಇದೆ, ನೀವು ಎಲ್ಲಾದರೂ ಕನ್ನಡಿ ಇದ್ದರೆ ಅದ್ರ ಪಕ್ಕಕ್ಕೆ ನೀವು ಅದನ್ನು ಹ್ಯಾಂಗ್ ಮಾಡಿ ನೀವು ಮೇಕಪ್ ಮಾಡ್ಕೋಬೋದು. ಅಷ್ಟೆಲ್ಲ ನೀವು ಮೇಕಪ್ ಯೂಸ್ ಮಾಡದೇ ಇರೋರಾದರೆ ಸಿಂಪಲಾಗಿ ಸಾಕು ಒಂದು ಕಿಟ್ಟು. ಸೊ ಇದೊಂದು ಫ್ಯಾನ್ಸಿ ಬಿಂದಿ ಇಟ್ಕೊಂಡಿದ್ದೀನಿ, ಮದುವೆಗೆ ನೋಡ್ತೀನಿ, ಯೂಸ್ ಮಾಡೋದಿದ್ರೆ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಳಿಗೆ ಖುಷಿ ಆಗ್ತಾ ಇರುತ್ತೆ ಡೀಟೇಲಾಗಿ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನೋಡಿ. ಈ ಥರ ಪೌಚಸ್ಸು, ಕಲರ್ಫುಲ್ ಐಟಮ್ಸು, ಕ್ಯಾಪ್ಸು, ನೀವು ನಂಬಲ್ಲ, ಹ್ಯಾಟ್ಸು ಎಲ್ಲ ನನ್ನ ಮಗ ತಂದುಕೊಡೋದು. ಇದೊಂದು ಪೀ ಸೇಫ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಮರ್ತಿದ್ದೆ, ಅದು ಕೂಡ ನಾನು ಬ್ಯಾಗಿಗೆ ಹಾಕ್ಬಿಡ್ತೀನಿ, ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಮುಂದೆ ನೋಡ್ಕೊಳ್ಳಿ. ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಶಾಪಲ್ಲಿ ಕೂಡ ಎನಿ ಟೈಮ್ ನಿಮ್ಗೆ ಸಿಗುತ್ತೆ. ತುಂಬ ಎಸೆನ್ಷಿಯಲ್ಸ್ ಇದನ್ನು ಮರೆತು ನನಗೆ ಸಡನ್ನಾಗಿ ಏನಂದರೆ ನನಗೆ ನಾನು ಕಂಫರ್ಟಬಲ್ ಇರೋದೇ ಇಲ್ಲ. ನೋಡಿ, ಇದು ಪ್ಲಾಸ್ಟಿಕ್ ಲೈನಿಂಗ್ ಇದೆ, ಹಾಗಾಗಿ ಇದರಲ್ಲಿ ನಾನು ಇಟ್ಕೊಂಡಿದ್ದಂಥ ಅಷ್ಟು ಕ್ರೀಮ್ಸ್ ಆ್ಯಂಡ್ ಲೋಷನ್ಸ್ನ ಇದಕ್ಕೆ ಹಾಕಿಟ್ಟೆ. ಇವಾಗ ಇದು ಇಟ್ಟ ಮೇಲೆ ಕ್ಲೋಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ಅನಿಸ್ತು. ಆ ವೈಟ್ ಕಲರ್ ಒಂದು ಪ್ಯಾಕೆಟ್ ಕಾಣಿಸ್ತಲ್ಲ, ಅದು ನಾನು ಬ್ಯಾಂಗ್ಳೂರ್ಗೆ ತೊಗೊಂಡು ಹೋಗ್ಬೇಕಾಯ್ತು ಸುದಂಗೆ ಕೊಡೋಕ್ಕೆ. ಇಳ್ಕಲ್ಲಿಂದ ನಾನು ಬ್ಲೌಸ್ಗಳನ್ನು ತರಿಸಿದ್ದೀನಿ, ಬ್ಲೌಸ್ ಪೀಸ್ಗಳನ್ನ, ಕಣ ಅಂತ ಹೇಳ್ತೀವಿ ನಮ್ಮ ಸೈಡು, ಅದನ್ನು ತರಿಸಿದ್ದೆ. ಹಲೋ, ನಾನು ಬೆಳಗ್ಗೆನೇ ಹೇಳಿದೆ ಇವತ್ತು ನಿಮಗೆ ಸೋಲೋ ಟ್ರಿಪ್, ಸೋಲೋ ಟ್ರಾವೆಲ್ ಮಾಡೋಕ್ಕೆ ಪ್ಯಾಕಿಂಗ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಅದೇ ಥರ ಪ್ಯಾಕಿಂಗ್ ಎಲ್ಲ ಮುಗೀತು, ಎಲ್ಲ ನೀವು ನೋಡಿದರೆ ಎಷ್ಟೊತ್ತು ಏನೆಲ್ಲ ಇಟ್ಟಿದ್ದೀನಿ ಅಂತ. ಅಷ್ಟೆಲ್ಲ ಇಟ್ಟರು ಮತ್ತು ಮರ್ತೋಗಿರ್ತೀವಿ ಏನಾದರೂ. ಸಾಕ್ಸ್ ಮರ್ತಿದ್ದೆ ಇವಾಗ, ಅದೊಂದು ಇಟ್ಬಿಟ್ರೆ ಆಯಿತು. ಓಕೆ, ನಾನು ಫೈನಲಿ ಲಾಸ್ಟಿಗೆ ಇಟ್ಟಿದ್ದು ಪೀ ಸೇಫ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್. ಹ್ಯಾಂಡ್ ಸ್ಯಾನಿಟೈಸರ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಇವಾಗ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಪೀ ಸೇಫ್ ಬಗ್ಗೆ ಹೇಳಬೇಕು ನಾನು ನಿಮಗೆ, ಏನಂದರೆ ಸ್ಪೆಷಲಿ ಫಾರ್ ವುಮೆನ್. ನೀವು ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಯೂಸ್ ಮಾಡುವಾಗ ಈ ವೆಸ್ಟರ್ನ್ ಟಾಯ್ಲೆಟ್ಸ್ ಸೀಟ್ಸ್ ಮೇಲೆ ಯೂಸ್ ಮಾಡಿ ಕೂತ್ಕೊಳ್ಳೋಕ್ಕೆ ಮುಂಚೆ, ಓಕೆ, ಅದನ್ನು ಬಳಸೋಕ್ಕೆ ಮುಂಚೆ ನೀವು ಈ ಸ್ಪ್ರೇನ ಸೀಟ್ಗೆಲ್ಲ ಸ್ಪ್ರೇ ಮಾಡಿ ಆಮೇಲೆ ನೀವು ಅದನ್ನು ಯೂಸ್ ಮಾಡಬೇಕು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಯಾಕಂದರೆ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವ್ರು ಹೈಜಿನ್ ಇರಲ್ಲ ಅಥವಾ ಕೆಲವ್ರಿಗೆ ಏನಾದರೂ ಇನ್ಫೆಕ್ಷನ್ಸ್ ಇರುತ್ತೆ, ಅದನ್ನು ನಾವು ಕ್ಯಾರಿ ಮಾಡಬಾರ್ದು. ದೆನ್ ಇನ್ಎವಿಟಬಲ್, ನಾವು ಆಚೆ ಕಡೆ ಹೋದಾಗ ರೆಸ್ಟೋರೆಂಟ್ಸ್ಗೆ ಹೋದಾಗ ಟಾಯ್ಲೆಟ್ಸ್ ಯೂಸ್ ಮಾಡ್ತೀವಿ, ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಟ್ರೈನಲ್ಲಿ ಕೂಡ ಟಾಯ್ಲೆಟ್ಸ್ ಯೂಸ್ ಮಾಡ್ತೀವಲ್ವಾ. ಸೊ ಆ ಟೈಮಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ನಾವು ಕ್ಯಾರಿ ಮಾಡಬಾರ್ದು ಅಂತಂದರೆ ಪೀ ಸೇಫ್ ಇದೆ ಅಂತ ಹೇಳ್ತಿಲ್ಲ ನಾನು. ಇದಕ್ಕೆ ಮುಂಚೆ ನಾನು ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡುವಾಗ ಡೆಟಾಲಲ್ಲಿ ತೊಗೊಂಡು ಹೋಗಿದ್ದೆ ಒಂದು, ಹಾಗೆ ಇನ್ನೊಂದು ಮರ್ತೋಗಿದೆ ನನಗೆ, ಅದು ಖಾಲಿ ಆಯಿತು. ಖಾಲಿ ಆದಮೇಲೆ ಮತ್ತೆ ನಾನು ಈ ಸರಿ ಎರಡು ಪೀ ಸೇಫ್ ತೊಗೊಂಬಂದೆ, ಒಂದನ್ನು ಇವಾಗ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಿತ್ತು, ಹೇಳಿದ್ದೀನಿ. ಬಾಬಾ, ಹಾಗೆ ಇನ್ನೊಂದು ಪ್ಯೂರ್ಲಿ ಫಾರ್ ಲೇಡೀಸ್. ಓಕೆ, ಇದನ್ನು ನೋಡ್ತಾ ಇರೋ ಯಾರಾದರೂ ಬ್ರದರ್ಸ್ ಆ್ಯಂಡ್ ಎಲ್ಡರ್ಸ್ ಇದ್ದರೆ
ಮುಜುಗರ ಮಾಡ್ಕೊಡ್ಬೇಡಿ. ನಿಮ್ಮ ಒಂದು ಸಿಸ್ಟರ್ಸ್ಗಾಗಲಿ, ವೈಫ್ ಅಥವಾ ನಿಮ್ಮ ತಾಯಂದ್ರು, ಅವ್ರು ಕೂಡ ನೀವು ಎನ್ಲೈಟನ್ ಮಾಡ್ಬೋದು ಈ ವಿಷಯದಲ್ಲಿ. ಸೊ ಇದು ಕೀಪ್ ಸೇಫ್ ಅಂತ, ಇಂಟಿಮೇಟ್ ವೈಪ್ಸ್. ಓಕೆ, ಸೊ ಇದನ್ನು ಕೂಡ ನೀವು ಪೀರಿಯಡ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ಪೀರಿಯಡ್ಸ್ ಇಲ್ಲದೆ ಇದ್ರು ಕೂಡ ನೀವು ಈ ವೈಪ್ಸ್ನ ಆಫ್ಟರ್ ಲೂ ಅಥವಾ ಆಫ್ಟರ್ ವಾಶ್ರೂಮ್ ಬಳಸಿದ ಮೇಲೆ ನೀವು ವೈಪ್ ನಿಮ್ಮ ಪರ್ಸನಲ್ ಆಗಿ ಇದನ್ನ ಬಳಸ್ಬೋದು. ಇದನ್ನ ವೈಪ್ ಮಾಡೋಕ್ಕೆ ಟಿಶ್ಯೂ ತರ ನೀವು ಇದನ್ನ ಬಳಸ್ಬೋದು, ವೆರಿ ಹೈಜಿನಿಕ್. ಹಾಗೆ ನಾ ಹೇಳ್ದಾಗೆ ಅಕಸ್ಮಾತ್ ನೀವು ಯಾವುದೇ ಸ್ಪ್ರೇ ಯೂಸ್ ಮಾಡದೆ ಕೂಡ ಟಾಯ್ಲೆಟ್ಸ್ ಬಳಸಿದ್ರೆ ನೀವು ಇದನ್ನ ಕೂಡ ಯೂಸ್ ಮಾಡ್ಬೋದು. ನಾ ಏನು ಮರೆತ್ರು ಈ ಎರಡು ವಸ್ತುಗಳನ್ನ ಎಲ್ಲೂ ಮರೆಯಲ್ಲ, ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ಪರ್ಟಿಕ್ಯುಲರ್ ತುಂಬಾನೇ ತುಂಬ ಭಯ ಆಗುತ್ತೆ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡೋಕ್ಕೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ ಅಂತ ಅಷ್ಟೇ. ಹಾಗೆ ಈಗಿರೋ ಒಂದು ಪ್ಯಾಂಡಮಿಕ್ ಅಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಕ್ಯಾರಿ ಮಾಡೋದನ್ನ ಮರಿಬೇಡಿ. ಬಾಕಿ ನಾನು ಟ್ರಾವೆಲ್ ಪೌಚ್ ಹೇಗೆ ಸೆಟ್ ಮಾಡಿದೆ ನಿಮಗೆ ತೋರಿಸಿದ್ದೀನಿ, ಏನೆಲ್ಲ ಇಟ್ಕೋಬೇಕು, ಯಾವ ರೀತಿ ನಾವು ತರಿಸ್ಕೋಬೇಕು ಅಂತ. ಹೊಸದಾಗಿ ತರಿಸಿದ್ದಾದರೆ ಆ ಒಂದು ಕಿಟ್, ನಾವೇನೆಲ್ಲ ಕ್ರೀಮ್ಸ್ ಅಥವಾ ಲೋಷನ್ಸ್ ಕ್ಯಾರಿ ಮಾಡೋಕ್ಕೆ ಒಂದು ಕಿಟ್ ಬೇಕು, ಅದನ್ನು ತರಿಸಿದ್ದೀನಿ. ಅದನ್ನು ನೀವು ಲಿಂಕ್ ಕೊಡ್ತೀನಿ ಬೇಕಾದ್ರೆ, ಅದನ್ನು ರೀಸೆಂಟಾಗಿ ತರಿಸಿದ್ರಿಂದ ಲಿಂಕ್ ಇದೆ, ಆ ಲಿಂಕ್ ಕೊಡ್ತೀನಿ. ಬೇಕಾದ್ರೆ ನೀವು ಅದ್ರಲ್ಲಿ ಕಲರ್ಸ್ ಅಥವಾ ಬೇರೆ ಬ್ರ್ಯಾಂಡು ಕೂಡ ನೋಡ್ಬೋದು, ನಾನು ತರಿಸಿದ್ದು ಯಾವುದು ಅಂತ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಗೊತ್ತಲ್ಲ, ಇಷ್ಟ ಆದರೆ ಈ ವ್ಲಾಗ್ ಲೈಕ್ ಮಾಡೋದನ್ನ ಮರಿಬೇಡಿ. ಶನಿವಾರ ಕಾಯ್ತಾ ಇರಿ ಲೈವು. ಮಾರ್ಕೆಟಿಂದ ಲೈವ್ ಬರ್ತೀನ, ಮನೆಯಿಂದ ಲೈವ್ ಬರ್ತೀನ ಗೊತ್ತಿಲ್ಲ, ಶನಿವಾರದ ಲೈವ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇವತ್ತು ಮನೆಗೆ ಬುಧವಾರ ಚೈತ್ರ ಕೂಡ ಊರಿಂದ ಬಂದು, ಹಾಯ್ ಚೈತ್ರ, ಚೈತ್ರ ಸ್ನೇಹ ಇಬ್ರು ಬಂದರು ಊರಿಂದ. ಸೊ ಅಮ್ಮ, ಸೊ ಚೈತ್ರಂಗೆ ಇವಾಗ ಎಕ್ಸಾಮ್ಸ್ ಮುಗಿದು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ಸ್ ಕೂಡ ಆಯಿತು, ರಜಾ ಮುಗಿಯೋಕೆ ಬಂತು. ನಾನು ಮೊನ್ನೆ ಹೋದಾಗ ಬೈದು ಬಂದೆ ರಜಾ ಮುಗಿದ್ರು ಬರಲೇ ಇಲ್ಲ ಅಂಥೇಳಿ. ಸೊ ಇವತ್ತು ಬಂದರು, ನಾಳೆ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇರೋದ್ರಿಂದ ಅವರು ರೈಟು ನಾವು ಲೆಫ್ಟ್ ಅಂತ ಟ್ರಾವೆಲ್ ಮಾಡ್ತೀವಿ ನಾಳೆ. ಸೊ ನಾನು ಈ ಸಲ ಅದೇ ಹೇಳಿದೆ, ಟ್ರೈನ್ ಟ್ರಾವೆಲ್ ಮಾಡ್ತಿರೋದು, ಚಿಕ್ಕ ಜಾಜೂರಿಂದ ಬೋರ್ಡ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಟಿಕೆಟ್ ದಾವಣಗೆರೆಯಿಂದ ಬುಕ್ ಮಾಡಿಸಿರೋದು, ಬಟ್ ನಮಗೆ ಚಿಕ್ಕಜಾಜೂರ್ ಹತ್ತಿರ ಆಗುತ್ತೆ, ಸೊ ಚಿಕ್ಕಜಾಜೂರಿಂದ ಬೋರ್ಡ್ ಆಗೋಣ ಅಂತ. ಸೊ ಅಲ್ಲಿ ಸ್ಟಾಪ್ ಇದೆ ಶತಾಬ್ದಿ ಎಕ್ಸ್ಪ್ರೆಸ್. ಓಕೆ, ಇನ್ನು ಸುಮಾರು ಜನ ಬ್ಯಾಂಗ್ಳೂರಲ್ಲಿ ಸಿಕ್ಕೋರಿಗೆ ಅಲ್ಲಿ ಮೀಟ್ ಆಗ್ತೀನಿ, ಸಿಗದೇ ಇದ್ದವ್ರಿಗೆ ವ್ಲಾಗ್ಸ್ ಮೂಲಕ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.